ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ಸ್ವೀತಿ ಸಪೋರ್ಟ್ ಇಂದ ನಾವು ಎಲ್ಲರೂ ಆರಾಮದ್ವಿ ನೋಡ್ರಿ. ಸೊ ಇವತ್ತಿನ ಡೇ ಬಂದು ನೈಟ್ ಸ್ಟಾರ್ಟ್ ಮಾಡಕ್ ಅಂತೀನಿ. 7:30 ಆಗೈತಿ. ಅಂಡ್ ಈಗ ನೋಡ್ರಿ, ಅನ್ವಿತಾ ಅಂತೂ ನೋಡ್ರಿ ಹೇಳಿದ್ನಲ್ಲ ನಿನ್ನೆ ಸೈನ್ಸ್ ಮಾಡಲ್ ಮಾಡಕ್ ಅಂತಳ ಅಂತಂದು ಆಲ್ಮೋಸ್ಟ್ ಮುಗಿಯಾಕ್ ಬಂದೈತಿ. ಮುಗಿಯಾಗ ಬಂದ ನಿಂತ ಈಗ ಸ್ಕೂಲಿಂದ ಬಂದ್ ಗಂಟೆನ ಟ್ಯೂಷನ್ ಅವನು ಹೋಗಿಲ್ಲಕ್ ಇವತ್ತು, ಇದಕ್ಕ ನಿಂತಾಳ. ಸೊ ನಾಳೆ ಕೊಡೋದೈತಿ. ಸೊ ಹಂಗಾಗಿ ಬ್ಯುಸಿ ಅದಾಳ ಈಗ ಅನ್ವಿತಾ. ನಾವು ಈಗ ಮಾರ್ಕೆಟ್ ಕಡೆ ಹೋಗ್ಬೇಕು ಗಣಪತಿ ನೋಡಕ. ಫುಲ್ ಇವತ್ತು ಆಲ್ಮೋಸ್ಟ್ ಅನ್ವಿತಾನು ಬರ್ತಾಳ ಅಂತ ನೋಡ್ರಿ. ಇವತ್ತ ಕ್ಲೌಡ್ ಒಂದ್ ಮಾಡ್ಬಿಟ್ರ ಫಿನಿಶ್ ಆಗುತ್ತಂತ ಮಾಡಲ್. ಅರಿವಿಣ ಕೆಳಗ್ ಹೋಗ್ಯಾನ ಈಗ ಆಟ ಆಡಕ. ಒಟ ಕರೆದ್ರು ಬರವಲ್ಲ, ಕರ್ಕೊಂಡ್ ಬರ್ಬೇಕು. ಈಗ ಕರ್ಕೊಂಡ್ ಬಂದ ಈಗ ರೆಡಿ ಮಾಡ್ಬೇಕು. ಅನ್ವಿತಂದು ಈಗ ಮುಗಿಯಕ್ ಬಂದೈತಿ ಮಾಡಲ್ ಮಾಡೋದು. ಹಾಕಿ ಬರ್ತಾಳ ಅಂತ ಇವತ್ತ ಗಣಪತಿ ನೋಡಕ. ನಿನ್ನೆ ಬಂದಿಲ್ಲ ಅಕ್ಕಿ. ನಮ್ ಎರದನ್ ಗಣಪತಿ ನೋಡಿನ ಇಲ್ಲ ನೀತಾ? ನಮ್ ಎರದನ್ ಗಣಪತಿ ನೋಡಿ ಯಾವಕ ನೀನ್ ಗಪ್ಪದಿಲ್ಲ ಅಂದಿದ್ರ ಎಷ್ಟ್ ಕಿರ್ಕಿರಿ ಮಾಡ್ತಿದ್ದೇನ ಅನ್ಬಿಟ್ಟು ನೋಡಕ್ ಹೊಂಟಿರ್ ನೀವ್ ಅಂತಂದ. ಈಗ ರೈಸ್ಗೂ ಇಟ್ಟೇನಿ ಕುಕ್ಕರ್ಗೆ. ನಾನು ಇನ್ನು ತಲೆ ಬಾಚ್ಕೊಂಡಿಲ್ಲ. ತಲೆ ಉದು ಬಾಚ್ಕೊಂಡಾಗ ರೈಸ್ ಅನ್ನ ಆಗತ್ತ. ನೈಟ್ ಹುಡುಗ ಅನ್ನ ಸಾಂಬಾರ್ ನೋಡ್ರಿ. ಆಯ್ತಾ? ಇನ್ನ ಎಷ್ಟೊತ್ತ ನಿಮಿತ ಟೈಮ್ ಆಗತ್ತ? ಒಳ ಬಂದ ಮತ್ತ ಎಡಿಟ್ ಮಾಡಿ ಮುಕ್ಕೊಂಡ್ರಾಗ ಟೈಮ್ ಆಗತ್ತ ನೋಡ್ರಿ. ಪಟಾಕಿ ಡಮ್ ಡಮ್ ಅಂತಾವು ಒಳಗದ. ಇನ್ನ ಎಷ್ಟೈತ್ ಮಾಡೋದು? ಆಯ್ತಾ? ಎಷ್ಟೊತ್ತಾಗತ್ ಮತ್ತದ ಕ್ಲೌಡ್ ಮಾಡಕ? ಕಟ್ ಪೇಪರ್ಲೆ ಕಟ್ ಮಾಡಿ ಅಂಟ್ಸೋದನ. ಸಣ್ಣ ಸಣ್ಣ ಅದಾವು ಕ್ಲೌಡ್. ಹೌದಾ? ಆ ವಿಡಿಯೋ ಒಳಗ ಸಣ್ಣದ್ ಕಾಣ್ತೈತಾವ್ ದೊಡ್ಡ ಇರ್ತಾವ ಅನ್ವಿತಾ? ಅದು ವಿಡಿಯೋ ಇಲ್ಲ ಸಣ್ಣ ಕಾಣತ್ತ. ನೀನು ರಿಯಲ್ ಆಗಿ ದೊಡ್ಡ ಮಾಡ್ಬೇಕು. ನಿನ್ನೆಯಿಂದ ಮಾಡಕ್ತ ನೋಡ್ರಿ, ಒಬ್ಬಕ್ಕಿ ಮಾಡಕಂತಳ. ಎಲ್ಲಾ ಐಟಮ್ಸ್ ತಗೊಂಬಂದು ಮಾಡಿಲ್ಲ. ರಟ್ ಸಿಗ್ಲಿಲ್ಲ. ಯಾವ ರಟ್ ಸಿಗ್ಲಿಲ್ಲ? ಮತ್ತೆ ಹೆಂಗ್ ತಗೊಂಬಂದ್ರಿ ಸಿಗ್ಲಿಲ್ಲ ಅಂದ್ರ? ಕಾಣಂಗಿಲ್ಲ ಅದು ಅನ್ವಿತ ಕ್ಲೌಡ್. ನೀ ಮಾಡಿದ್ದನ್ನು ವೇಸ್ಟ್ ನೋಡು. ಪೇಪರ್ ಸ್ವಲ್ಪ ದೊಡ್ಡ ಕಟ್ ಮಾಡೋದ್ ಬಿಟ್ಟು ನೀ ಏನ್ ರೆಡಿ ಹಾಕಿನ? ಹೆಂಗ ಬರ್ತೀನಿ ಅನ್ವಿತ? ನಾನು ಗಣಪತಿ ಕೊಡ್ರಿ ಮಾಡಬೇಕಲ್ಲಿ. ಓಹೋ, ಏನ್ ರೆಡಿ ಹಾಕೊಂತ ಕುಂತ್ರ ಏನ್ ರಾತ್ರಿ 9 ಈಗ 8 ಆಗ ಬಂತಲ್ಲೇ. ನಾ ರೆಡಿನಾಗಿನ ಈಗ ತಲೆ ಒಂದ ಬಾಚ್ಕೊನೋದು. ಅರ್ಬಿ ಇಡ. ಅರ್ಬಿ ಅಂದ್ ಈಗೇನ್ ಹಾಕೊಂಡಿಲ್ಲ ಪ್ಯಾಂಟ್. ಅದು ಹೊಸದನ ಐತಿ. ಮ್ಯಾಗಿನ ಟಾಪ್ ಅಷ್ಟ ಚೇಂಜ್ ಮಾಡ. ಟಾಪ್ ತೆಗ್ದಿನಲ್ಲ ಹೊಸ ಸಣ್ಣ ಹಾಕು ಅಂತ ಅವನ ಹಾಕು. ಏರೋಪ್ಲೇನ್ ಅಂಟಿಸ್ಬೇಕನ ಮತ್ತ ಹೆಲಿಕಾಪ್ಟರ್? ಅದನ್ನ ಶೇಪ್ ಕಟ್ ಮಾಡಿ ಅಂಟಿಸ್ಬೇಕಿಲ್ಲ. ಹೆಲಿಕಾಪ್ಟರ್ ಶೇಪ್ ಹಂಗ ಬಾಕ್ಸ್ ಹಚ್ತಿ. ಬ್ಲೇಡ್ ಯಾಕ? ಕತ್ರಿಲೇನು ಕಟ್ ಮಾಡಬಹುದು. ಕತ್ರಿಲೆ ಕಟ್ ಮಾಡ್ತಾರ, ಬ್ಲೇಡ್ ಇಲ್ಲೇ ಕಟ್ ಮಾಡ್ತಾರ. ಬೇಡ ಬೇಡ, ಫಿನಿಶ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ವಿವರ್ಸ್ ನೋಡ್ತಾರ ನಾಳೆ ತಗೊಂಡಕ್ಕಳ ಫ್ರೆಂಡ್ಸ್ ನಾಳೆ ಸ್ಕೂಲ್ಗೆ. ಸೊ ಇವತ್ತು ಎಷ್ಟೊತ್ತಿದ್ರಿ ಇಕ್ಕಿನೂ ಮಾಡಿ ಮಲ್ಕೋಬೇಕಿದನ. ಹೆಂಗ್ ತಗೊಂಡಕ್ಕಳ ಏನ ಇಷ್ಟು ದೊಡ್ಡ ಐತಿ ಕೈಯಾಗ? ಬ್ಯಾಗು ಲಂಚ್ ಬ್ಯಾಗು ಮತ್ತ ಇದು ಹಿಡ್ಕೊಂಡ್ ಸ್ಕೂಲ್ ಹೆಂಗ್ ಕೊಳ ಏನ? ರೆಡಿ ಅದೇನೈತೆ ಮಾಡಲ್ಲ? ರೆಡಿ ಆಯ್ತು? ಇನ್ನು ಹೊಗೆ ಮಾಡಕಂತಿ? ಅಷ್ಟ ದೊಡ್ಡ ಕಾರ್ ತಗೊಂಡಕ್ಕೆ ಸ್ಕೂಲಿಗೆ ಅನ್ವಿತ? ಶೋಕಿಟ್ಟಿ ಎಕ್ಸ್ಪ್ಲೇನ್ ಮಾಡು ಅಂದಿಟ್ಟು. ಏನ್ ಮಾಡಲ್ ಇದು ಫಸ್ಟ್ ಅದು ಹೇಳು ಅದ್ರ ಬಗ್ಗೆ. ಅದ್ರ ಬಗ್ಗೆ ಅದ್ರ ಬರ್ದೇನ ಎಕ್ಸ್ಪ್ಲೇನ್? ಓಕೆ ಹೇಳು. ಅದು ಡೋರ್ ಕ್ಲೋಸ್ ಮಾಡಿ ಪಟಾಕಿ ಹೊಡ್ಯಾಕತ್ತಾರ. ನೀವು ಮಾತಾಡೋದ್ ಕೇಳಂಗಿಲ್ಲ. ಏರ್ ಪೊಲ್ಯೂಷನ್ ನರ್ವಿನಿದ ಥಡಿ ಥಡಿ ಅನ್ವಿತ. ನಿನಗೇನು ಗೊತ್ತೈತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನೀನು ಏನೇನದು ಅಕ್ಕ ಏನೇನ್ ಮಾಡ್ಯಾತ ಹೇಳ ಹೇಳ.
ಮತ್ತ ಆಗಲೇ ಏನ ಕೇಳಾಕತ್ತಿಲ್ಲ ಕಿನ್ನ ಅದು ಫ್ಯಾಕ್ಟರಿ ಮತ್ತ ಓಕೆ ಹೇಳ ಅನ್ವಿತಾ. ಇದೇ ಪೊಲ್ಯೂಷನ್ ಮಾಡಲ್ ನಮ್ ಸ್ಕೂಲ್ ಏರ್ ಪೊಲ್ಯೂಷನ್ ಟಾಪಿಕ್ ಕೊಟ್ಟಾರ ಸಿಕ್ಸ್ ಸ್ಟ್ಯಾಂಡರ್ಡ್ ಗೆ. ಅದಕ್ ಮಾಡಿದ ಫಸ್ಟ್ ಟೈಮ್ ಸೈನ್ಸ್ ಮಾಡಲ್ ಮಾಡಿದ್ದ. ಮಸ್ತ್ ಆಗೈತಿ, ಸೂಪರ್ ಆಗೈತಿ. ಇದು ಬಿಲ್ಡಿಂಗ್ ಈ ಸೈಡ್ ಬರ್ಬಿನ. ಹೇಳ ಇದು ಬಿಲ್ಡಿಂಗ್ ಯಾವ್ದು? ಇದು ಒಂದ್ ನಿಮಿಷ. ಯಾವ್ದು ಬಿಲ್ಡಿಂಗ್? ಈ ಬಿಲ್ಡಿಂಗ್. ಓಕೆ. ಇದು ಇದು ಫ್ಯಾಕ್ಟರಿ. ಫ್ಯಾಕ್ಟರಿ ತಳ ಗೇಟ್ ಅದು ಇರ್ತೈತಿ ನೋಡ. ಇದು ಗೇಟ್ ಅನ. ಇವು ಎರಡು ಫ್ಯಾಕ್ಟರಿ ಗೇಟ್ ಮ್ಯಾಗನ ಹಚ್ಚಬಿಟ್ಟಿಲ್ಲ ಫ್ಯಾಕ್ಟರಿ. ಅದು ವಿಡಿಯೋ ಒಳಗ ಹಂಗೈತ ಅದಕ್ ಹಂಗ. ಓಕೆ. ಇದು ಫ್ಯಾಕ್ಟರೀಸ್. ಇವು ಫ್ಯಾಕ್ಟರೀಸ್. ಮತ್ತ ನನ್ನ ಈಗ ಪ್ಲಾಂಟ್ ತಗೊಂಡ್ ಬಂದೆ. ಪ್ಲಾಂಟ್ ಗ್ರಾಸ್. ಗ್ರಾಸ್ ಕ್ಲಾಸ್ ಒಳಗ ಮಾಡಿದೇನ ಅಲ್ಲಿ ಮನ್ಯಾಗ ಹೋಗ್ಬಿಟ್ಟ ಟೈಮ್ ಸಿಗಂಗಿಲ್ಲ ಅಂತ. ಯಾವ ಗ್ರಾಸ್? ಇವು ಗ್ರಾಸ್ಗಳು. ಓಕೆ. ಕ್ರಾಫ್ಟ್ ಮತ್ ಸೀಸರ್ ಒಯ್ದಿನಿ ಮತ್ ಅಲ್ಲೇ ಮಾಡ್ಕೊಂಡ್ ಬಂದಿನಿ. ಪ್ಲಾಂಟ್ ಚಲೋ ಮಾಡಿಲ್ಲ. ಇವನು ಮಾಡ್ಬೇಕಲ್ಲ ಹಂಗ ಕಲರ್ ಪೇಪರ್ ಇಂದ ಮಾಡಕ್ ಬರಂಗಿಲ್ಲ. ನೆಕ್ಸ್ಟ್ ಮತ್ ಇಲ್ಲೇ ರೋಡ್ ಮಾಡೇನ್ ಪೇಂಟ್ ಅಲ್ಲಿ. ಅರವಿಂದ್ ಹಿಂಗ ಕಾರ್ ಶೋಕಿಗೆ ಇಟ್ಟಿದಾನು, ಅದನ್ನ ಇದನ್ನ ಸ್ಕೂಲಿಗೆ ಒಯ್ಯಾಕದೇನಿ. ಹೆಂಗಂದ್ರೆ ಇದನ್ನ ಗಮ್ ಹಚ್ಚಿಲ್ ಫ್ರೆಂಡ್ಸ್, ಹಂಗ ಕಾರ್ ಇಟ್ಟ ಇಲ್ಲ ಚೂಪಂಗೆ ಮಾಡಿ ಹಿಂಗತ್ತ ಇಟ್ಟ. ಇದು ಕಾರ್ ಹೋಗಿ ಏನ ಇದು? ಓಕೆ. ಅಂದ್ರೆ ಪೊಲ್ಯೂಷನ್ ತೋರಿಸ್ಬೇಕಲ್ಲ. ಇನ್ನೊಂದ್ ಕಾರ್ ಆಗ್ಬೇಕು. ಇನ್ನೊಂದ್ ಐದ್ ನೋಡ್ ಸಣ್ಣದು ಪುಟಾಣಿ ಕಾರ್, ಅದನ್ನ ಒಯ್ಯಿ. ಇದನ್ನ ಬೇಕಿದ್ರು ಒಯ್ತಿದ್ರು, ಒಯ್ಯಿ ಹೋಗಿ ಒಯ್ ತಗೊಂಡೋಗಿ ಹೊಳೆ ತಗೊಂಡ್ ಬಾ. ಇದು ಹೇಳಿಲ್ಲ ಸ್ಕೈ. ಅದ್ರ ಇದ್ರ ಒಳಗಿಂದ ರಟ್ ದೊಡ್ಡ ಶಾಪಿಂಗ್ ಆತ. ಒಟ್ಟ ಸಿಗ್ಲಿ, ಒಟ್ಟ ರಿಸ್ಕ್ ಮಾಡಿ ತಗೊಂಬಂದಿ ಅದನ್ನ. ಮತ್ ಪೇಪರ್ ಲೇ ಕ್ಲೌಡ್ ಮಾಡೇನ್. ಇನ್ನು ಜಾಸ್ತಿ ಮಾಡ್ಬೇಕು. ಹೆಲಿಕಾಪ್ಟರ್ ಮ್ಯಾಗ ಹೆಲಿಕಾಪ್ಟರ್ ಕೆಳಗಿರ್ಬೇಕಿತ್ತು, ಏರೋಪ್ಲೇನ್ ಮ್ಯಾಗಿರ್ಬೇಕಿತ್ತು, ಹಂಗ ಹಚ್ಚಬಿಟ್ಟಿನ್ಯಾಗ. ಓಕೆ ಫ್ರೆಂಡ್ಸ್, ನೋಡ್ರಿ ಅನ್ವಿತಾ ಈ ರೀತಿ ಏರ್ ಪೊಲ್ಯೂಷನ್ ಮಾಡಲ್ ಮಾಡ್ಯಾಳ ಸೈನ್ಸ್. ಏರ್ ಪೊಲ್ಯೂಷನ್ ಇಂಪಾರ್ಟೆನ್ಸ್. ಫಸ್ಟ್ ಪಾಯಿಂಟ್, ಏರ್ ಪೊಲ್ಯೂಷನ್ ಈಸ್ ಆನ್ ಎನ್ವಿರಾನ್ಮೆಂಟ್ ಇಶ್ಯೂ. ಸೆಕೆಂಡ್ ಪಾಯಿಂಟ್, ಇಟ್ ಹಾರ್ಮ್ ಹ್ಯೂಮನ್ಸ್, ಅನಿಮಲ್ ಅಂಡ್ ಪ್ಲಾಂಟ್ಸ್. ಥರ್ಡ್ ಪಾಯಿಂಟ್, ಏರ್ ಪೊಲ್ಯೂಷನ್ loser the equality of the air. Fourth point, it is a root causes of any diseases. Point number 5, air pollution make the environment dirty. Point number 6, air pollution causes globe warming. Point number 7, it neen barade ninga tilavalda na it namida na spoil it spoil the beauty of 7 point olige innond word bitte na helu 7th point, it spoils the beauty of natural place. Okay. Thank you. Safe air pollution. So nodidralla friends, Anvita ee reethiyagi madyala 2 days olaga. Mummy ki edu talu chalagurthu idana. Aga land madagittini. ಹೌದಲ್ಲ ಅರ್ವಿನ, ಇವಾಗ ಹೇಳಿದ್ ನೋಡ. ಇದನ್ನ ಏರೋಪ್ಲೇನ್ ಮ್ಯಾಗ ಹಚ್ಬೇಕಿತ್ತು, ಹೆಲಿಕಾಪ್ಟರ್ ಕೆಳಗ ಹಚ್ಬೇಕಿತ್ತು ಅಂತಂದ ನಾವ್ ಹೇಳಿದ್ವಲ್ಲ ಮಮ್ಮಿ, ಈಗ ಯಾಕೆ ತಳಗ ಹಚ್ಚ ಗೊತ್ತನ? ಅದಕ್ಕೊಂದು ಇದನ್ ಹೇಳ್ದವ ಐಡಿಯಾ, ಲ್ಯಾಂಡ್ ಮಾಡಕ್. ಸೂಪರ್ ಅದಿಯಪ್ಪ. ಹೌದೌದು, ಲ್ಯಾಂಡ್ ಆಗಕಂತ ಅನ್ಕೋಬಹುದು ನಾವು. ಹ್ಮ್, ಸೊಟ್ಟ ಹಚ್ಬೇಕಿತ್ತು. ಅದನ್ನೆಲ್ಲಿಡ್ತಿ?
ಅಲ್ಲಿ ಸ್ಕೂಲ್ನ್ಯಾಗ ಇದ ಒಂದ್ ಕಡೆ ಇರ್ತೇನೆ, ಅದ್ರ ಬಾಜುಕ್ಕ ಇದ ಗಮ್ ಟೇಪ್ ಅನ್ಸ್ತೇನೆ. ಸೊ ಅನ್ವಿತಾ ಮಾಡಿರೋ ಏರ್ ಪೊಲ್ಯೂಷನ್ ಮಾಡಲ್ ಹೆಂಗಾಗೈತೆ ಅಂತ ಹೇಳ್ರಿ. ಸೊ ಬರೀ ಈಗ ಹೋಗೋಣ ಅಂತ, ಗಣಪತಿ ಮಾಡ್ಕೊಂಡು ಬರೋಣ. ಟೈಮ್ ಇರ್ಲಿ, ಎಲ್ಲ ನಿನ್ನೆ ಇವತ್ತು ಕೂಡೆ ಮಾಡಿಲ್ಲ, ಎಲ್ಲ ಅದನ್ನೆಲ್ಲ ಮಾಡಕ್ ಆಗಲ್ಲ ಅಷ್ಟು ಟೈಮ್ ಬ್ಲಾಗ್ ಮಾಡೋದು. ಸಕ್ಕರೆ ಫ್ಯಾಕ್ಟ್ರಿ ಏನದ, ಬಾ ಬಾ ತಲಿ ಬಚ್ಕೊ ನೀನ. ಆದಷ್ಟು ಬೆಳಗಾವಿಯಲ್ಲಿರೋ ಒಂದ್ ಅರ್ಧ ಪರ್ಸೆಂಟ್ ಅಷ್ಟು ಗಣಪತಿನ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಇವತ್ತ, ನೋಡೋಣ ಅಂತ ಎಷ್ಟು ಗಣಪತಿ ನೋಡಕ್ ಆಗತ್ತ ಅಂತೇಳಿ. ನಿಮ್ಗೂ ಬೋರ್ ಮಾಡ್ಸಂಗಿಲ್ಲ, ಜಾಸ್ತಿ ಸ್ವಲ್ಪ ಯುನೀಕ್ ಇರುವಂತಹ ಗಣಪತಿಗಳನ್ನಷ್ಟ ವ್ಲಾಗ್ ಮಾಡ್ತೀನಿ. ಎಲ್ಲಾ ಗಣಪತಿಗಳನ್ನ ತೋರ್ಸಕ್ ಹೋದ್ರೆ ಮತ್ತೆ ವ್ಲಾಗ್ನು ಲೆಂತಿ ಆಗತ್ತ, ನಿಮ್ಗೂ ಬೋರ್ ಆಗತ್ತ. ಸ್ವಲ್ಪ ಸ್ಪೆಷಲ್ ವಿಭಿನ್ನವಾಗಿ ಗಣಪತಿ ಮಾಡಿರ್ತಲ್ಲ, ಸೊ ಅನ್ನಷ್ಟ ವ್ಲಾಗ್ನಾಗ ಶೇರ್ ಮಾಡ್ಕೊಂತೀನಿ ಅಂತ. ಪೆಟ್ರೋಲ್ ಬಂದ್ ಬಂದ್ವಿ, ಪೆಟ್ರೋಲ್ ಹಾಕ್ತಾರೆ ಈಗ, ಮೊದ್ಲ ಟೈಮ್ ಆಗೈತೆ ಪೆಟ್ರೋಲ್ ಒಂದಿನ ನೋಡ್ರಿ. ಸೊ ಬರಿ ಫ್ರೆಂಡ್ಸ್, ಈಗ ಎಲ್ಲಿ ಬಂದಿವಿ ಅಂತಂದ್ರೆ ಶಿವಾಜಿನಗರಕ್ಕೆ ಬಂದಿ ನೋಡ್ರಿ. ಇಲ್ಲಿ ಶಿವಾಜಿನಗರದೊಳಗ ಯಾವ ರೀತಿ ಗಣಪತಿ ಕುಂದಿರ್ಸ್ಯಾರ ಅಂತೇಳಿ ತೋರಿಸ್ತೀನಂತ. ಇದು ಮಹಾಭಾರತ ನೋಡಿ, ಕವಡೆ ಹಾಕಾಕತ್ತಾರ. ಇದು ದ್ರೌಪದಿ ಎಳಿತಿರೋದು, ಕೃಷ್ಣ ಸೀರಿ ಬಿಡ್ತಾ ಇದ್ದಾನೆ. ಸೊ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಮಹಾಭಾರತ ದೃಶ್ಯನ ಎಷ್ಟು ಚಂದ ಪ್ರತಿ ಒಂದನ್ನು ತೋರ್ಸ್ಯಾರ ಅಂತಂದು, ಸೊ ಅದ್ಭುತವಾಗೈತೆ ಅಂತಂದು ಹೇಳ್ಬೋದು. ಸೊ ನಮ್ಗಂತೂ ಒಳಗ್ ಹೋಗಿದ್ ಕೂಡಲೇ ಸಖತ್ ಖುಷಿ ಆಯ್ತು. ಸೊ ಇದನ್ನೆಲ್ಲ ನೋಡಿ, ಸೊ ಇಂಥ ಪ್ಲೇಸಿಗೆ ಬಂದಾಗ ಎಂಥ ಟೆನ್ಷನ್ ಅಲ್ಲಿರೋ ಮೈಂಡ್ನು ರಿಲ್ಯಾಕ್ಸ್ ಆಗ್ಬಿಡ್ಬೇಕು. ಸೊ ಆ ರೀತಿ ರಿಲ್ಯಾಕ್ಸ್ ಫೀಲ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿ ಒಂದನ್ನು ಡೀಟೇಲ್ ಆಗಿ ತೋರಿಸ್ಯಾರ. ಸೊ ಇದಿಷ್ಟ ಅಲ್ಲ, ಇನ್ನು ಒಳಗಿನ್ನು ಸಾಕಷ್ಟು ಎಲ್ಲ ಮಾಡ್ಯಾರ. ನೀಟಾಗಿ ಒಂದೊಂದೇ ತೋರಿಸ್ಕೊತಾ ಹೋಗ್ತೀನಿ. ಸೊ ನೀವು ಅಲ್ಲಿಂದನೇ ಎಲ್ಲೆಲ್ಲಿಂದ ನೋಡಕ್ಕಂತಿರಲ್ಲ ಯಾವ್ಯಾವ ಊರಾಗಿದ್ದ, ಸೊ ಅಲ್ಲಿಂದನೇ ನೀವು ನೋಡ್ರಿ ಬೆಳಗಾವಿ ಒಳಗೆ ಯಾವ ರೀತಿ ಎಲ್ಲ ಗಣಪತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರ ಅಂತೇಳಿ, ಮಹಾಭಾರತನ ಮತ್ತೆ ರೀಕ್ರಿಯೇಟ್ ಮಾಡಿರಂತಂದು ಹೇಳ್ಬೋದು. ದ್ರೌಪದಿ ಸೀರೆನ ದುಶ್ಯಾಸನ ವಸ್ತ್ರಾಭರಣ ಮಾಡ್ತಿರೋದನ್ನ ಎಷ್ಟು ನೀಟಾಗಿ ತೋರ್ಸ್ಯಾರ. ಮತ್ತು ಇಲ್ಲಿ ಕವಡೆ ಹಾಕ್ತಿರೋದು ಶಕುನಿ ಆ್ಯಂಡ್ ಎಲ್ಲರೂ ಕುಂತು ನೋಡ್ತಿರೋದು, ಮತ್ತು ಕೃಷ್ಣ ಮೇಲ್ಗಡೆಯಿಂದ ಸೀರೆ ಕೊಡ್ತಾ ಇರೋದು. ಸೊ ಎಲ್ಲದನ್ನು ಎಷ್ಟು ನೀಟಾಗಿ ತೋರ್ಸ್ಯಾರ ನೋಡ್ರಿ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್, ಇಲ್ಲೇ ಮಹಾಭಾರತದ ಟೈಮ್ನಾಗ ಯುದ್ಧ ಮಾಡ್ತಿರುವಂತಹ ದೃಶ್ಯನ ಇಲ್ಲಿ ತೋರ್ಸ್ಯಾರ ಅಂತಂದು ಹೇಳ್ಬೋದು. ಅರ್ಜುನ ಕೃಷ್ಣ ಮತ್ತೆ ಅರ್ಜುನಂದು ಸಾರಥಿ ಕುದುರೆ ಆನೆ ಸೈನಿಕರು ಎಲ್ಲರೂ ಯುದ್ಧ ಮಾಡ್ತಿರೋದನ್ನ ಪ್ರತಿ ಒಂದನ್ನು ಇನ್ ಡಿಟೇಲ್ ಆಗಿ ಇಲ್ಲಿ ತೋರ್ಸ್ಯಾರ ನೋಡ್ರಿ. ಇದನ್ನೆಲ್ಲ ನೋಡಿ ಇದನ್ನೆಲ್ಲ ಮಾಡಕ್ ಎಷ್ಟು ತಿಂಗಳ ಟೈಮ್ ತಗೊಂಡಿರ್ಬೋದು ಅಂತೇಳಿ ನಮ್ಗೆ ಅನಿಸ್ತು ನೋಡ್ರಿ. ಅಲ್ಲೇ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳಕ್ಕೆ ಯಾರೂ ಇರಲಿಲ್ಲ, ಎಲ್ಲ ಮಂಗಳಾರತಿ ಮಾಡಕ್ಕಂತಿದ್ರು. ನನಗಂತೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು, ಇನ್ನೆಲ್ಲ ಹೆಂಗೆ ಮಾಡಿದ್ರಿ, ಏನು ಎಷ್ಟು ದಿನ ಟೈಮ್ ತೊಗೊಂಡ್ರಿ ಅಂತೇಳಿ ತಿಳ್ಕೊಬೇಕು ಅಂತಂದ್ರೆ ತಿಳ್ಕೊಳಕ್ ಆಗಲೇ ಇಲ್ಲ ನೋಡ್ರಿ. ಎರಡು ಕಡೆ ಯುದ್ಧ ಮಾಡೋದನ್ನ ಮಾಡಿರಲ್ಲ ಅಲ್ಲಿ ಇಲ್ಲ. ಎಷ್ಟು ಹೇಗಾಕದನ ನೋಡ, ಮತ್ ಯುದ್ಧ ಹೆಂಗ್ ಮಾಡ್ತಾರ ಅದನ್ನ ತೋರಿಸ್ಬೇಕಲ್ಲ ಅವ್ರು. ಬಿದ್ದಾನು ನೋಡ್ರಿ ಫ್ರೆಂಡ್ಸ್, ಮಸ್ತ್ ಮಾಡ್ಯಾರ ಕೃಷ್ಣ. ಇದು ಭೀಷ್ಮ ನೀರ್ ಬೀಳಕತ್ತಾವು. ಇವ್ ಎಲ್ಲಿ ಇಲ್ಲಿ ಇಲ್ಲಿ ಬರಕದ ನೋಡ್ ನೀರ್ ಚಲೋ ಮಾಡ್ಯಾರ ನೋಡ. ನೋಡ್ರಿ ಫ್ರೆಂಡ್ಸ್, ಯಾರ ಸಿಕ್ಕಾರ ಅಂತ ನಮ್ ಸಬ್ಸ್ಕ್ರೈಬರ್ ಸಿಕ್ಕಾರ ನೋಡ್ರಿ.
ಬಹಳ ಖುಷಿ ಆಯ್ತು. ಇವ್ರು ಎಲ್ಲಿಯವ್ರಂದ್ರೆ ಇವ್ರು ಬೇರೆ ಎಲ್ಲಿಯವರೆಲ್ಲ ನಮ್ ಕಡೆ ಅದಾವ್ರನ್ನ ಬಾಗಲಕೋಟೆಯವರು ಅಮ್ಮಿನ ಗಡ್ದಾರ ಅಂತ ನೋಡ್ರಿ. ನಮ್ ತಂಗಿಗೆ ನಮ್ ತಂಗಿ ಕುಬ್ಸ್ದಾಗ ಒಬ್ರು ಬೆಟ್ಟಗೆಲ್ ಅಂತಂದ್ ಹೇಳಿದ್ನಲ್ಲ ಫ್ರೆಂಡ್ಸ್, ಇವ್ರ ಅಂತ ನೋಡ್ರಿ. ಇವತ್ತು ಫಸ್ಟ್ ಗಣಪತಿ ವಿಸಿಟ್ ಮಾಡಿದ್ವಿ ಇಲ್ಲೇನ, ಸೊ ಇಲ್ಲೇ ಸಿಕ್ರು ನಮ್ ಸಬ್ಸ್ಕ್ರೈಬರ್ಸ್, ಅದು ನಮ್ ಕಡೆ ಅದಾವ್ರನ್ನ ಸಿಕ್ರು. ಬಹಳ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು ನಿಮ್ಗೆ ಸಪೋರ್ಟ್ ಮಾಡಿ. ಅದು ನಮ್ ಕಡೆದಾರ ಸಿಕ್ಕರ್ಲ ಇನ್ನೂ ಬಾಹು ನೋಡ್ತಿರ್ತೀರ, ಆದ್ರೆ ನಾವ್ ನಿಮ್ಮನ್ನ ನೋಡಿರೋಲ್ಲ. ಖುಷಿ ಆಯ್ತು ನೋಡಿ. ಬಾಯ್. ನಿಮ್ ಹೆಸರು? ಶ್ರಾವಣಿ ಅಂತಾರೆ. ಓಕೆ, ಖುಷಿ ಆಯ್ತು. ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಈಗ ನೆಕ್ಸ್ಟ್ ಇನ್ನೊಂದ್ ಗಣಪತಿ ನೋಡಕಂತೇಳಿ ಬಂದೇವಿ. ನೋಡಕ್ ನೋಡ್ರಿ ಹೊರಗಡೆ ಇಂದ ಔಟ್ಲುಕ್ ಹೆಂಗೈತಿ ಅಂತ ಅಂದ್ರ, ಟೆಂಪಲ್ ರೀತಿ ಐತಿ ನೋಡಕ್. ನಾವು ನೋಡಕ್ ದೇವಸ್ಥಾನ ಅಂತ ಅನ್ಕೊಂಡ್ವಿ, ಆಮ್ಯಾಗ ಅಬ್ಸರ್ವ್ ಮಾಡಿ ಗೊತ್ತಾಯ್ತು. ಸೊ ದೇವಸ್ಥಾನದ ರೀತಿ ಕ್ರಿಯೇಟಿವ್ ಆಗಿ ಮಾಡ್ಯಾರ, ಒಳಗ್ ಹೆಂಗೈತಿ ಅಂತ ಹೇಳಿ ನೋಡುವಂತ ಬರ್ರಿ. ನೋಡ್ರಿ ಫ್ರೆಂಡ್ಸ್, ಔಟ್ಲುಕ್ ಈ ರೀತಿಯಾಗಿ ಐತಿ, ಟೆಂಪಲ್ ರೀತಿನ ಐತಿ. ಬರ್ರಿ ಒಳಗ್ ಹೋಗೋಣ. ಹೊಸ ಗುಡಿನ ಕ್ರಿಯೇಟ್ ಮಾಡ್ಯಾರ ಅವ್ರು. ಇಲ್ಲೇ ನಂದಿ ಇದೆ, ಅಲ್ಲೇ ಗಣಪ ಇದಾನೆ, ಅಲ್ಲಿ ಹಿಂದೆ ಈಶ್ವರ ಅದಾನ. ನೋಡ್ರಿ ದೇವಸ್ಥಾನ ಮುಂದ್ ಹೆಂಗ್ ಬಸವನ್ ಅಂತ ಹಂಗ ಮಾಡ್ಯಾರ. ನೋಡ್ರಿ ದೇವಸ್ಥಾನದ ಒಳಗನ ಬಂದಂಗ ಆಗೈತಿ. ರಟ್ಟಿಲ್ಲ ಅನ್ಸರು, ಹಿಡಿ ಬರ್ದ ಹಿಡಿ ಬರ್ದಂಗ. ಅಲ್ಲ ಇದನ್ನ ಮಾಡಕ್ ಎಷ್ಟು ದಿನ ಟೈಮ್ ತಗೊಂಡ್ರೆ? ಒಂದ್ ತಿಂಗಳ ಮೇಲೆ ಮಾಡಕ್ಕಾದ್ರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂತೇಳಿ ಸೇಮ್ ದೇವಸ್ಥಾನಕ್ಕೆ ಹೋಗಿ ಬಂದೋ ರೀತಿ ಆಯ್ತು ನೋಡ್ರಿ. ಸೊ ಆ ರೀತಿ ಫೀಲ್ ಆಯ್ತು. ಕೈಲಿ ಮುಟ್ಟಬೇಡ್ರಿ. ಇದು ನೀವು ನೀವು ರೆಡಿ ಮಾಡಿದ್ರೆ ಏನ್ ಸಾರ್ವಜನಿಕ ನೀವು ಸ್ವಂತ್ರಿ ಇಬ್ರೆ ಮಾಡಿದ್ರಿ? ಎಷ್ಟು ದಿನ ತಗೊಂಡಿರಿ ಮಾಡಕ? ಹಾ, 20 ಡೇಸ್ ತಗೊಂಡಿರಿ ಮಾಡಕ? ಚಲೋ ಆಗೈತ್ರಿ. ಚಲೋ ಆಗೈತಿ, ಗ್ರೇಟ್ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಲೋ ಮಾಡ್ರಿ. ಸೊ ನೋಡ್ರಿ ಫ್ರೆಂಡ್ಸ್, ಇದು ನಾವು ನೋಡಿ ರಾಮ ಮಂದಿರ ಅಂತ ಅನ್ಕೊಂಡ್ವಿ, ಬಟ್ ಜ್ಯೋತಿರ್ಬಾಯಿ ಟೆಂಪಲ್ ಅಂತ ನೋಡ್ರಿ, ಮಹಾರಾಷ್ಟ್ರದ. ಚಲೋ ಮಾಡ್ಯಾರ ನೋಡ್ರಿ, ಟೋಟಲ್ 1 ಮಂತ್ ತಗೊಂಡಾರ ಅಂತ. ಜ್ಯೋತಿರ್ಬಾಯಿ ಟೆಂಪಲ್ ಕ್ರಿಯೇಟ್ ಮಾಡ್ಯಾರ ಇಲ್ಲೇ. ನಾವು ರಾಮ ಮಂದಿರ ಅಂತ ಅನ್ಕೊಂಡಿದ್ದೀವ್ರಿ, ಇದನ್ ಲುಕ್ ನೋಡಿ. ಇದನ್ನು ಕೊಲ್ಲಾಪುರ ಜ್ಯೋತಿಬಾ ಟೆಂಪಲ್ ಟೆಂಪಲ್ ಇಲ್ಲಿ ನೋಡ್ರಿ, ಕೊಲ್ಲಾಪುರ ಜ್ಯೋತಿಬಾಯಿ ಟೆಂಪಲ್ ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ಸ್ವಲ್ಪ ಕನ್ನಡ ಬರ್ತೈತಿ ನಿಮಗ? ಕನ್ನಡ ಬರ್ತೈತಿ? ಸ್ವಲ್ಪ ಸ್ವಲ್ಪ ಬರ್ತೈತಿ. ಜಾತ್ರಿ ಶಾಸನ ಪಾಟಿ ಹಿ ಮೇನ್ ಆಯ್ತು. ಬೆಳಗಾವ ಚವಾಡಿಗಳಲ್ಲಿ ಅಷ್ಟೆ, ತಿಥೂನ್ ಕೊಲ್ಲಾಪುರ್ಲಾ ಜಾತಿ ತೇವಾ ಚತ್ರಾ ಹೋತಿ. ಚಲೋ ಆಗೈತಿ. ಶಾಸನ ಪಾಟಿ ಹೋಗಿ ಇದು ನೋಡ್ರಿ ಫ್ರೆಂಡ್ಸ್, ಚವಾಟದಲ್ಲಿ ಗಣಪತಿ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಭೂತ ಪಿಚಾಚಿ ರೀತಿ ಮಾಡ್ಯಾರ. ಲಾಸ್ಟ್ ಇಯರ್ ಸತ್ಯಕ್ಕೆ ಇಲ್ಲಿ ನನ್ನ ವ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಭೀಮವದ್ದು ಬಂದಾಗ ಮನರಂಜನೆಗೋಸ್ಕರ ಎಂಟ್ರಿ ಆಗುವಾಗ ಭೂತಗಳೆಲ್ಲ ಬರ್ತಿರ್ತಾವ ನಮಗ. ಸಿಂಧು ಸಿಂಧು ಆಲಯ
ಐವರಿಂದ ಗುಡಿಯನ್ನು ರೆಡಿ ಮಾಡ್ಯಾರ. ಗುಡಿ ರೆಡಿ ಮಾಡಿ ಆದ್ರೆ ದೊಡ್ಡ ಚೆನ್ನಾಗಿ ಮಾಡಿದಾರ ನೋಡ್ರಿ. ಹೊರಗಡೆಯಿಂದ ಮಂಟಪ ಫೈಬರ್ ನಿಮ್ಗೆ ಹೆಂಗ್ ಗೊತ್ತು? ಇಲ್ಲಿಂದ ನಾವು ಫೈಬರ್ ದಾ ಅಂತೇಳಿ. ಮತ್ತೆ ಫೈಬರ್ ಅಲ್ವಾ ಗೊತ್ತಾಗಲ್ಲ ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕ್ರಿಯೇಟಿವ್ ಆಗಿ ಗಣಪತಿ ಕೂರ್ಸಾರ ಅಂತ ಅಂದ್ರೆ ಇಲ್ಲಿಗಳೆಲ್ಲ ಹಾಡ ಹಾಡೋದಕ್ಕೆ ನಾದ ಮುಂಚೆ ರೀತಿ ತೋರ್ಸಾರ. ಮತ್ತೆ ನಮ್ಮ ಸೈಡ್ ಗಣಪತಿ ನೃತ್ಯ ಮಾಡೋ ರೀತಿ ದೃಶ್ಯ ತೋರ್ಸಾರ ನೋಡ್ರಿ. ಚಂದ ಐತಿ ಇದು. आणि गल्लीतील प्रमुख पंच मंडळ गल्लीतील मर्दाने छंद जोपासला आहे. आपल्या मशीनना जीवापलीकडे प्रेम देतात आणि म्हणूनच उत्कृष्ट देखावा आपल्या समोर सादर करीत आहोत, सादर करीत आहोत, सादर करीत आहोत. ಇಲ್ಲಿ ನೋಡ್ರಿ ಎಷ್ಟು ಕ್ರಿಯೇಟಿವ್ ಆಗಿ ಡೆಕೋರೇಷನ್ ಮಾಡಿ ಗಣಪತಿ ಕುಂದರ್ಸರ ಅಂತಂದು. ಗಣಪತಿ ನಾರ್ಮಲ್ ಆಗೈತಿ, ಬಟ್ ಡೆಕೋರೇಷನ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಯಾರ ಅಂತಂದು ಹೇಳ್ಬೋದು. ಬಿದಿರು ಬುಟ್ಟಿಯಿಂದ ಫುಲ್ ಮಂಟಪ ಡೆಕೋರೇಷನ್ ಮಾಡ್ಯಾರ ಅಂತಂದು ಹೇಳ್ಬೋದು. ಹೊರಗೆ ಎಂಟ್ರೆನ್ಸ್ ಆಗಿರ್ಬೋದು ಆ್ಯಂಡ್ ಒಳಗಿನ ಡೆಕೋರೇಷನ್ ಮಸ್ತ್ ಚಂದ ಕಾಣಕಂತಿತ್ತು. ಒಳಗೆ ಎಂಟ್ರಿ ಆದ ಕೂಡಲೇ ಇದನ್ನ ಮಂಟಪ ಎದುರಲೇ ಮಾಡ್ರ, ಮಂಟಪ ಎದುರಲೇ ಮಾಡ್ರ, ಬಿದಿರು ಬಿದಿರಲ್ಲೇ ಮಾಡ್ಯಾರ. ಸೊ ಓಕೆ ಫ್ರೆಂಡ್ಸ್, ಗಣಪತಿ ಎಲ್ಲ ನೋಡ್ಕೊಂಡು ಈಗ ಬಂದ್ವಿ ನೋಡ್ರಿ. ಟೈಮು 11:10 ಆಗೈತಿ. ಸೊ ಈಗ ಮನೆಗೆ ಬಂದ್ವಿ, ಇನ್ನಾಗ ಊಟ ಮಾಡಿ ಮಲಗಬೇಕು. ಸೊ ನೋಡಿದ್ರಲ್ಲ ಬೆಳಗಾವಿ ಗಣಪತಿ ಎಲ್ಲ ಹೆಂಗದವ ಅಂತ ಸ್ವಲ್ಪ ಅಷ್ಟ ನೋಡಿವಿ, ಇನ್ನು ಪೂರ ನೋಡಿಲ್ಲ. ಮತ್ತೆ ಸ್ವಲ್ಪ ಅಷ್ಟ ವ್ಲಾಗ್ ಮಾಡಿನಿ, ಎಲ್ಲಾ ಗಣಪತಿನ ವ್ಲಾಗ್ ಮಾಡಿಲ್ಲ. ಸ್ವಲ್ಪ ಸ್ಪೆಷಲ್ ಆಗಿ ಕ್ರಿಯೇಟಿವ್ ಆಗಿ ಇರೋ ಗಣಪತಿಗಳನ್ನ ಅಷ್ಟ ವ್ಲಾಗ್ ಮಾಡಿನಿ. ಸೊ ಇವತ್ತಿನ ವ್ಲಾಗ್ ಹೆಂಗ ಅನಿಸ್ತು, ಗಣಪತಿ ಎಲ್ಲ ಹೆಂಗದವ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿರ್ಬೋತ್ರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.